ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನ ನಾನು ಸೋಮಣ್ಣ ಮಾಚಿ ಮಾಡ ಬನರಸ್ ಸಿನಿಮಾ ಈಗಾಗಲೇ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಜಯತೀರ್ಥ ಅವರ ನಿರ್ದೇಶನ ಹಾಗೆಯೇ ಜಯೀದ್ ಖಾನ್ ಅವರ ನಟನೆಯ ಸಿನಿಮಾ ಸಾಕಷ್ಟು ವಿಚಾರಗಳಿಗೆ ಈ ಸಿನಿಮಾ ಇದೀಗ ಚರ್ಚೆ ಕೂಡ ಗ್ರಾಸವಾಗ್ತಾ ಇದೆ ಸಿನಿಮಾದ ಕತೆ ಆಗಿರ್ಬೋದು ಅಥವಾ ಆ ಸಿನಿಮಾದ ಅಭಿನಯ ಆಗಿರಬಹುದು ಹೀಗೆ ಜನರಿಗೆ ಹತ್ರವಾಗ್ತಾ ಇದೆ ಬನಾರಸ್ ಸಿನಿಮಾ ಇವತ್ತು ಬನಾರಸ್ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಚಿತ್ರದ ನಿರ್ದೇಶಕರು ಹಾಗೇನೇ ಚಿತ್ರದ ನಾಯಕರು ಕೂಡ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬನಿ ಎಲ್ಲಿಂದ ಶುರು ಮಾಡ್ಲಿ ಡೈರೆಕ್ಟರ್ ಇಂದ ಶುರು ಮಾಡ್ಲೋ ಅಥವಾ ಹೀರೋ ಇಂದ ಶುರು ಮಾಡ್ಲೋ ಕ್ಯಾಪ್ಟನ್ ಆಫ್ ದ ಶಿಪ್ ಯಾಕಂದ್ರೆ ಅಹ್ ಬಹುತೇಕ ಸಿನಿಮಾಗಳು ಜಯತೀರ್ಥ ಅವರು ಸಿನಿಮಾ ಮಾಡಿದಾಗ ಅದು ಹೀರೋ ಸಿನಿಮಾ ಅಲ್ಲ ಅದು ಯೂಶಲಿ ಅದು ಡೈರೆಕ್ಟರ್ ಸಿನಿಮಾ ಅಂತ ಹೇಳ್ತಾರೆ ಸೊ ಈ ಸಿನಿಮಾನು ಕೂಡ ಇಸ್ ಇಟ್ ಡೈರೆಕ್ಟರ್ ಸಿನಿಮಾ ಅಥವಾ ಜೈದ್ ಅವ್ರ ಸಿನಿಮಾ ನಿರ್ದೇಶಕ ಅನ್ನೋ ಧೋನಿಯಲ್ಲಿ ನಟ ಎಂಬ ನಾವಿಕ ಹೊರಟಿದ್ದಾನೆ ವಾಹ್ ಅಷ್ಟೇ ವಾ ಹಾಗನ್ಬೋದಲ್ಲ ಯಾಕಂದ್ರೆ ಖಂಡಿತ ನಿಜ ನಾನು ನಾನು ತೊಟ್ಟಿಲ್ಲ ಇವ್ನ ಮಗು ವಾಹ್ ವಾಹ ವಾಹ್ ಹಂಗ್ಬೋದಾ ವಾಹ್ ಸಿನ್ಮಾಗಳು ಕೆಲವೊಂದು ಉಳಿದದ್ದು ತಾರೆ ಉಳಿದದ್ದು ಆಕಾಶ ನಾನ್ ಆಕಾಶ ಇವ್ನ್ ತಾರೆ ವಾಹ್ 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 ಎಷ್ಟು ಸ್ಪೆಷಲ್ ಡೈರೆಕ್ಟರ್ ಒಬ್ಬ ಒಬ್ಬ ನಿರ್ದೇಶಕರಿಗೆ ಒಬ್ಬ ಹೊಸ ಹುಡುಗನನ್ನ ಲಾಂಚ್ ಮಾಡೋದು ಮಾರ್ಕೆಟಿಗೆ ಯಾಕಂದ್ರೆ ಅಲ್ಲಿ ಬಹಳ ಬಹಳ ಆಯು ಮೊದಲ ನೋಡಿದಾಗ ಬೇರೆ ಬೇರೆ ವಿಚಾರಗಳಿರುತ್ತೆ ಸೊ ಬನಾರಸ್ ಎಷ್ಟ್ ಸ್ಪೆಷಲ್ ಸಿನಿಮಾ ಜಯ್ತಿರ್ತಾವ್ ಅವರು ಯಾಕಂದ್ರೆ ನಿಮ್ಮ ಹಿಂದಿನ ಸಿನ್ಮಾಗಳು ನೋಡ್ಕೊಂಡು ಬಂದಿದ್ದೀನಿ ಅಥವಾ ಎಲ್ಲ ಸಿನ್ಮಾಗಳ ಬಗೆನ ಕೂಡ ಜನ ಕೂಡ ಗೊತ್ತು ಬಟ್ ಬನಾರಸ್ ಈ ಸಿನಿಮಾ ಸರ್ ಈ ಸಿನಿಮಾನ ನಾನು ಬರೆದದ್ದು ಈ ಒಂದು ಐಡಿಯಾ ಬಂದು ಇದನ್ನ ಬರೆಯಕ್ಕೆ ಶುರು ಮಾಡಿದ್ದು ಟೂ ತೌಸಂಡ್ ನೈನ್ಟೀನ್ ಮಾರ್ಚ್ ಅಲ್ಲಿ ಓಕೆ ಆಗ ಬರೆದು ನಾನು ಮಾರ್ಚ್ ಏಪ್ರಿಲ್ ಅಲ್ಲಿ ಮುಗಿಸಿ ಏಪ್ರಿಲ್ ಮೇನಲ್ಲಿ ಫೈನ್ ಟ್ಯೂನ್ ಮಾಡಿಕೊಂಡೆ ಜೂನಲ್ಲಿ ಅದು ಫೈನ್ ಟ್ಯೂನ್ ಆಗ್ತಾನೆ ಇರುತ್ತೆ ಬಿಡಿ ಡಬ್ಬಿಂಗ್ ಆಗೋವರೆಗೂ ಫೈನ್ ಟ್ಯೂನ್ ಆಗುತ್ತೆ ಸೊ ಅಲ್ಲಿ ಒಂದು ಸ್ಟ್ರಕ್ಚರ್ ಮಾಡಿ ಇವರಿಗೆಲ್ಲ ಹೇಳಿ ಅಲ್ಲಿಂದ ಇವ್ರ ರಿಹರ್ಸಲ್ ಮಾಡಿಸಿ ಎಲ್ಲ ಮಾಡಿಸಿ ಸೆಪ್ಟೆಂಬರ್ ಅಲ್ಲಿ ನಾನು ಶೂಟ್ ಹೋಗಿದ್ದು ಓಕೆ ಇಲ್ಲಿ ಶೆಡ್ಯೂಲ್ ಮಾಡಿದೆ ಆಕ್ಚುಲಿ ಅಗಸ್ಟ್ ಒಂದ್ಸಲ ಹೋಗಿದ್ವಿ ಅಲ್ಲಿ ಫ್ಲಡ್ ಬಂದ್ಬಿಡ್ತು ಅಂತ ಹೇಳಿ ವಾಪಸ್ ಬಂದು ಇಲ್ಲಿ ಶುರು ಮಾಡಿದ್ವಿ ಅದಾದ ಮತ್ತೆ ನವೆಂಬರ್ಗೆ ಅಲ್ಲಿ ಹೋದ್ವಿ ಇಲ್ಲಿ ಬನಾರಸ್ಗೆ ಅಲ್ಲಿಂದ ಶುರುವಾದದ್ದು ಅಲ್ಲಿ ಒಂದು ಫಾರ್ಟಿ ಫೈವ್ ಡೇಸ್ ಸರ್ ಜೂನ್ ಜನವರಿವರೆಗೂ ಆಯ್ತು ಟ್ವೆಂಟಿ ಟ್ವೆಂಟಿ ವರೆಗೂ ಆಯ್ತು ಸೊ ದಿಸ್ ಇಸ್ ದ ಲಾಸ್ಟ್ ಮೂವಿ ಹಳೆಯ ಕಾಶಿಯನ್ನ ಅದು ಇದ್ದ ಹಾಗೆ ಚಿತ್ರಿಸಿದ ಒಂದು ಏಕೈಕ ಚಿತ್ರ ಇದು ಕೊನೆಯ ಚಿತ್ರ ಈಗ ಅದರ ರೂಪ ಬದಲಾಗಿದೆ ಮಾಡೋದ್ರ ಮೂಲಕ ಕಂಪ್ಲೀಟ್ ಆಗಿ ಅದರ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಸ್ವಲ್ಪ ಆ ಹಳೆಯ ಕಾಶಿಯ ಕೊನೆಯ ಚಿತ್ರಣ ನಮ್ಮ ಚಿತ್ರದಲ್ಲಿದೆ ಓಕೆ ಸೊ ಅದೊಂದು ಹೆಮ್ಮೆ ಒಂದು ಸ್ಪೆಷಲ್ ಏನು ಏನು ಬೇಕಾದರೂ ಅನ್ಕೊಳ್ಳಿ ಸೊ ಇದು ಹಿಂಗಾಯಿತು ಸೊ ಹೀಗೆಲ್ಲ ಇದು ಯಾಕ್ ಟೈಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಅಷ್ಟು ಹಳೆಯ ಚಿತ್ರ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಆಲೋಚನೆ ಇದು ಇದು ಈಗ ಎರಡು ಸಾವಿರದ ಇಪ್ಪತ್ತೆರಡು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದು ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗ್ತಾ ಇದೆ ಅಷ್ಟೇ ಅದು ಕಾಲ ಕರುಣ ಬಂತು ಎರಡು ವೇವ್ ಬಂತು ಅದಾದ್ಮೇಲೆ ಸಿನಿಮಾ ನೋಡಿದ ತಕ್ಷಣ ಇದು ಕನ್ನಡ ಸಿನಿಮಾ ಅಂತ ಮಾಡಿದ್ದು ಸರ್ ನಾನು ಕನ್ನಡಿಗರಿಗಾಗಿ ಬರದ ಸಿನಿಮಾ ಬೇರೆ ಯಾರಿಗೂ ಅಲ್ಲ ಈಗ ಇದನ್ನು ಹಿಂದಿಗೂ ಡಬ್ ಮಾಡಿ ಅಂದರೆ ಸಿನಿಮಾ ನೋಡಿದ ನಂತರ ನಮ್ಮ ನಿರ್ಮಾಪಕರು ತಗೊಂಡಿರುವಂತಹ ಒಂದು ನಿರ್ಧಾರ ಅದು ಎಲ್ಲರಿಗೂ ತಲುಪಿಸೋಣ ಅಂತೇಳಿ ಈಗ ಇದು ಇದ್ದ ಹಾಗೆ ಇದೇ ಸ್ಟ್ರಕ್ಚರಲ್ಲಿ ಎಲ್ಲ ಕಡೆ ತಲುಪಿದೆ ಡಬ್ಬಿಂಗ್ ಎಲ್ಲ ಮಾಡಿ ಒಂಚೂರು ಏನು ಬೇಕೋ ಅದನ್ನು ಮಾಡಿ ಆ ಕಡೆ ಕೊಟ್ಟಿದ್ದೀವಿ ಹಾಗಾಗಿ ಕನ್ನಡದ ಭಾವವೇ ಅಲ್ಲೂ ಮಿಡಿತಾ ಇದೆ ಸೊ ಅದು ಅವ್ರಿಗೆ ಹೇಗೆ ತಲುಪ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ ಬಟ್ ಅಲ್ಲಿಂದ ರಿವ್ಯೂಸ್ ಚೆನ್ನಾಗಿದೆ ಆ್ಯಕ್ಚುಲಿ ತೆಲುಗುನವರು ಭಾರಿ ಚೆನ್ನಾಗಿ ತೊಗೊಂಡಿದ್ದಾರೆ ಮಲಯಾಳಂನವರು ಚೆನ್ನಾಗಿ ತೊಗೊಂಡಿದ್ದಾರೆ ತಮಿಳಿನ ಒಂದಷ್ಟು ಪ್ರೇಕ್ಷಕರ ನಾನು ರಿವ್ಯೂಸ್ಗಳ ವಿಮರ್ಶಕರ ರಿವ್ಯೂಸ್ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಪ್ರೇಕ್ಷಕರ ಅಭಿಪ್ರಾಯವನ್ನ ನಾವು ಸಂಗ್ರಹಿಸ್ತಾ ಇದ್ದೀವಿ ಅದು ತುಂಬಾ ಪಾಸಿಟಿವ್ ಆಗಿದೆ